ಹವಾಮಾನ ಬದಲಾವಣೆಯಲ್ಲಿ ಶಿಲೀಂಧ್ರಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಸಂಶೋಧಕರು ಹೇಳುತ್ತಾರೆ. ನೀವು ಶಿಲೀಂಧ್ರಗಳ ಬಗ್ಗೆ ಕೇಳಿದಾಗ ನಿಮ್ಮ ಮನಸ್ಸಿಗೆ ಏನು ಬರುತ್ತದೆ? ಅಣಬೆಗಳು. ಮೈಕ್ರೋರಿಜಲ್ ಎಂಬ ನಿರ್ದಿಷ್ಟ ಶಿಲೀಂಧ್ರಗಳು ಭೂಗತ ಅಸ್ತಿತ್ವದಲ್ಲಿದೆ ಮತ್ತು ಮರಗಳ ಬೇರುಗಳೊಂದಿಗೆ ಸಹಜೀವನದ ಸಂಬಂಧವನ್ನು ಹೊಂದಿದೆ. ಹವಾಮಾನ ಬದಲಾವಣೆಯ ಕಮಾಂಡೋಗಳಾದ ಈ ಶಿಲೀಂಧ್ರಗಳು ಕಾಡುಗಳಿಗೆ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳಲು ಸಹಾಯ ಮಾಡಿ ಜಾಗತಿಕ ತಾಪಮಾನದ ಪರಿಣಾಮವನ್ನು ವಿಳಂಬಗೊಳಿಸುತ್ತದೆ ಮತ್ತು ಆ ಮೂಲಕ ನಮ್ಮ ಗ್ರಹವನ್ನು ರಕ್ಷಿಸುತ್ತದೆ. ಎಲ್ಲರಿಗೂ ತಿಳಿದಿರುವಂತೆ ಮಾನವನ ಚಟುವಟಿಕೆಗಳು ವಾತಾವರಣದಲ್ಲಿ ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಗೆ ಕಾರಣವಾಗುತ್ತವೆ. ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಹೆಚ್ಚಿನ ಸಾಂದ್ರತೆಯು ಗ್ರಹವನ್ನು ಹೆಚ್ಚು ಬೆಚ್ಚಗಾಗಿಸುತ್ತದೆ. ಅದೃಷ್ಟವಶಾತ್ ನಮ್ಮ ಇಡೀ ಪ್ರಪಂಚದ ಎಲ್ಲಾ ಕಾಡುಗಳು ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುವ ಮೂಲಕ ಈ ಜಾಗತಿಕ ತಾಪಮಾನದಿಂದ ನಮ್ಮನ್ನು ರಕ್ಷಿಸುತ್ತದೆ. ವಿಜ್ಞಾನಿಗಳು ಹೇಳುವಂತೆ ಕಾಡುಗಳಿಗೆ ಆಕ್ಟೋಮೈಕೋರಿಜಲ್ ಫಂಗೈ ಎಂಬ ನಿರ್ದಿಷ್ಟ ಬೇರು ಶಿಲೀಂಧ್ರಗಳು ಸಹಾಯ ಮಾಡುತ್ತಿವೆ, ಏಕೆಂದರೆ ಅವು ಮರಗಳು ವೇಗವಾಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲ, ಇದು ಕೊಳೆಯುವಿಕೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಮರಗಳು ಮತ್ತು ಮಣ್ಣಿನೊಳಗೆ ಇಂಗಾಲವನ್ನು ಲಾಕ್ ಮಾಡುತ್ತದೆ. ದುರಾದೃಷ್ಟವಶಾತ್ ಸಾರಜನಕ ಮಾಲಿನ್ಯವು ಈ ಶಿಲೀಂಧ್ರ ಕಾರ್ಬನ್ ರಕ್ಷಕರನ್ನು ತೊಂದರೆಗೊಳಿಸುತ್ತಿದೆ. ಸೈರಕ್ಯೂಸ್ ವಿಶ್ವವಿದ್ಯಾನಿಲಯ ಮತ್ತು ಮಿನ್ನೆಸೋಟಾ ವಿಶ್ವವಿದ್ಯಾಲಯದ ಸಂಶೋಧನೆಯು ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಹೊಸ ಆವಿಷ್ಕಾರವನ್ನು ತಂದಿದೆ. ಅಲ್ಲಿ ಬೋರೆಲ್ ಮತ್ತು ಸಮಶೀತೋಷ್ಣ ಮರದ ಜಾತಿಗಳ ಮೇಲೆ ಹವಾಮಾನ ಬದಲಾವಣೆಯ ಪ್ರಯೋಗವನ್ನು ಮಾಡಲಾಯಿತು. ತಾಪಮಾನ ಏರಿಕೆ ಮತ್ತು ಬರ ಚಿಕಿತ್ಸೆಗಳಿಗೆ ಆ ಮರಗಳನ್ನು ಒಳಪಡಿಸಿ ಮರಗಳ ಮತ್ತು ಶಿಲೀಂಧ್ರಗಳ ಪ್ರತಿಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಲಾಯಿತು. ಜಾಗತಿಕ ತಾಪಮಾನ ಮತ್ತು ನೀರಿನ ಒತ್ತಡದ ಪರಿಣಾಮಗಳು ಸಂಪೂರ್ಣ ಎಕ್ಟೋಮೈಕೋರಿಜಲ್ ನೆಟ್ವರ್ಕ್ಗಳನ್ನು ತೊಂದರೆಗೊಳಿಸುತ್ತದೆ ಮತ್ತು ಅರಣ್ಯ ಕಾರ್ಯವನ್ನು ವಿರೋಧಿಸುವ ಮೂಲಕ ಇಡೀ ಪರಿಸರಕ್ಕೆ ಹಾನಿ ಮಾಡುತ್ತದೆ ಎಂದು ಅಧ್ಯಯನವು ಬಹಿರಂಗಪಡಿಸಿದೆ. ನಮ್ಮ ಪರಿಸರಕ್ಕೆ ಕೊಡುಗೆ ನೀಡುವುದು ಶಿಲೀಂಧ್ರಗಳಂತೆ ಅಸಾಧ್ಯವಾದರೂ ಈಗ ನಮ್ಮ ಸರದಿ. ಆದುದರಿಂದ ನಮ್ಮ ಪ್ಲಾನೆಟ್ ಪ್ರೊಟೆಕ್ಟರ್ ಅನ್ನು ರಕ್ಷಿಸಲು ಸರಳವಾದ ಸಣ್ಣ ಹೆಜ್ಜೆಯನ್ನು ತೆಗೆದುಕೊಳ್ಳೋಣ.